ಆದರೆ ಇದಕ್ಕೂ ಮುನ್ನ ಈ ಸಿನಿಮಾ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ಇದು ಧೂಮಪಾನಿಗಳಿಗೆ ಸ್ವರ್ಗವಾಗಿತ್ತು. ನಮ್ಮ ಅಣ್ಣವರ ರಣಧೀರ ಕಂಠೀರವ ಚಿತ್ರಕ್ಕೆ ಇದೇ ಮುಖ್ಯ ಚಿತ್ರಮಂದಿರ. ಇಲ್ಲಿ ಅಣ್ಣವರ ಅದೆಷ್ಟೋ ಸಿನಿಮಾಗಳ ಮರುಬಿಡುಗಡೆಗೆ ಇದು ತನ್ನ ಪರದೆಯನ್ನು ನೀಡಿತ್ತು. ಹಾಗೆ ಇದು ಕೇವಲ ಬಿ ಗ್ರೇಡ್ ಚಿತ್ರಕ್ಕಷ್ಟೇ ಮೀಸಲಾಯಿತು. ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಹಿಮಾಲಯ ಚಿತ್ರಮಂದಿರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಹಿಮಾಲಯ ಚಿತ್ರಮಂದಿರ ಯಾವುದು, ಅದು ಎಲ್ಲಿತ್ತು ಅಂತ ಕೇಳಿದರೆ, ಇದು ಗಾಂಧಿನಗರದ ಮುಖ್ಯ ಚಿತ್ರಮಂದಿರಗಳಲ್ಲಿ ಒಂದು. ಒಂದು ಕಾಲದಲ್ಲಿ ಗಾಂಧಿನಗರದಲ್ಲಿ ಇದ್ದದ್ದು ಬರೋಬ್ಬರಿ 21 ಚಿತ್ರಮಂದಿರಗಳು. ಈ 21 ಚಿತ್ರಮಂದಿರಗಳ ಪೈಕಿ ಹಿಮಾಲಯ ಕೂಡ ಒಂದು. ಇನ್ನು ಈ ಚಿತ್ರಮಂದಿರದ ಹೆಸರು ಬಹಳಷ್ಟು ಮಂದಿಗೆ ಗೊತ್ತೇ ಇಲ್ಲ. ಹಿಮಾಲಯ ಅನ್ನೊಂದು ಚಿತ್ರಮಂದಿರ ಕೂಡ ಗಾಂಧಿನಗರದಲ್ಲಿ ಇತ್ತ ಅಂತ ಕೇಳುವವರ ಸಂಖ್ಯೆಯೇ ಹೆಚ್ಚು. ಹೀಗಿರಬೇಕಾದ್ರೆ ಹಿಮಾಲಯ ಚಿತ್ರಮಂದಿರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಅಂದರೆ ನಮ್ಮ ಅಣ್ಣವರ ರಣಧೀರ ಕಂಠೀರವ ಚಿತ್ರಕ್ಕೆ ಇದೇ ಮುಖ್ಯ ಚಿತ್ರಮಂದಿರ. ಇನ್ನು 2000 ಇಸವಿಯವರೆಗೂ ಈ ಸಿನಿಮಾ ಗಾಂಧಿನಗರದಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು. ಮಾಲಾಶ್ರೀಯವರು ಅಭಿನಯದ ಚಾಮುಂಡಿ ಸಿನಿಮಾ ಇಲ್ಲಿ ಒಂದು ವಾರ ಪ್ರದರ್ಶನವನ್ನು ಕಂಡಿತ್ತು. ಒಂದು ಕಾಲದಲ್ಲಿ ಕನ್ನಡದ ಅತ್ಯುತ್ತಮ ಚಿತ್ರಗಳಿಗೆ ಮೇನ್ ಥಿಯೇಟರ್ ಆಗಿದ್ದಂತಹ ಹಿಮಾಲಯ ಚಿತ್ರಮಂದಿರ ಬರುಬರುತ್ತಾ ಸೈಡ್ಲೈನ್ಗೆ ಹೋಯಿತು. ಇದಕ್ಕೆ ಕಾರಣ ಕಾಲಕಾಲಕ್ಕೆ ಬದಲಾದಂತಹ ಗಾಂಧಿನಗರದ ಚಿತ್ರಮಂದಿರಗಳ ಅಪ್ಡೇಟ್ಸ್. ಒಂದಿಷ್ಟು ಚಿತ್ರಮಂದಿರಗಳು ಗಾಂಧಿನಗರದಲ್ಲಿ ತಲೆ ಎತ್ತಿದ್ದವು, ಹಾಗೆ ಅದು ಅಪ್ಗ್ರೇಡ್ ಆಗ್ತಾ ಹೋಯಿತು. ಹಿಮಾಲಯ ಯಾವುದೇ ರೀತಿಯಾದಂತಹ ಅಪ್ಗ್ರೇಡ್ ಆಗಲಿಲ್ಲ. ಯಾಕೆಂತೇಳಿದ್ರೆ ಇದರಲ್ಲಿ ಬಾಲ್ಕನಿ ಇರಲಿಲ್ಲ. ಈಗ ಪ್ರಸ್ತುತ ನೀವೀಗ ಗಾಂಧಿನಗರದಲ್ಲಿ ಮೂವಿಲೆಂಡ್ ಚಿತ್ರಮಂದಿರ ಹೇಗೆ ನೋಡ್ತೀರೋ ಅದೇ ಮಟ್ಟದ ಚಿತ್ರಮಂದಿರ ಇದು. ಹೆಚ್ಚಿನ ಆಸನಗಳು ಈ ಚಿತ್ರಮಂದಿರದಲ್ಲಿ ಇರಲಿಲ್ಲ. ಬದಲಾಗಿ ನಾರ್ಮಲ್ ಆಗಿ ಈಗ ಟೆಂಟ್ ಚಿತ್ರಮಂದಿರ ಹೇಗಿದೆ ಸ್ನೋಪ್ ಆಗಿ, ಅದೇ ಮಾದರಿಯಾದಂತಹ ಚಿತ್ರಮಂದಿರ ಆಗಿತ್ತು ಹಿಮಾಲಯ. ಹೀಗೆ ದಿನಗಳು ಹೋದಂತೆ ಈ ಚಿತ್ರಮಂದಿರದಲ್ಲಿ ನೇರವಾದಂತಹ ಏಕಕಾಲಕ್ಕೆ ಬಿಡುಗಡೆ ಆಗುವಂತಹ ಚಿತ್ರಗಳ ಸಂಖ್ಯೆ ಕಡಿಮೆಯಾಗ್ತಾ ಹೋಯಿತು. ಹೀಗಾಗಿ ಎತ್ತಂಗಡಿಯಾದ ಚಿತ್ರಗಳಿಗೆ ಇದು ಒಂದು ಸ್ಥಾನವನ್ನು ಕಲ್ಪಿಸಿತು. ಅದೆಷ್ಟೋ ಎತ್ತಂಗಡಿಯಾದ ಚಿತ್ರಗಳು ಗಾಂಧಿನಗರದ ಒಂದಿಷ್ಟು ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಕಂಡು 100 ದಿನ 150 ದಿನಗಳ ಪ್ರದರ್ಶನವನ್ನು ಪೂರೈಸಲಿಕ್ಕಾಗಿ ಈ ಹಿಮಾಲಯ ಚಿತ್ರಮಂದಿರಕ್ಕೆ ಎತ್ತಂಗಡಿ ಆಗ್ತಾ ಇತ್ತು. ಉದಾಹರಣೆಗೆ ಹೇಳೋದಾದರೆ 2000 ತೆರೆ ಕಂಡಂಥ ಚಾಮುಂಡಿ ಇದು ಕೂಡ ಹಾಗೆಯೇ. ನರ್ತಕಿ ಚಿತ್ರಮಂದಿರದಿಂದ ಹಿಮಾಲಯ ಚಿತ್ರಮಂದಿರಕ್ಕೆ ಎತ್ತಂಗಡಿಯಾದಂಥ ಸಿನಿಮಾ. ಚಾಮುಂಡಿ ಸಿನಿಮಾ 2000 ಬಿಡುಗಡೆಯಾಯಿತು. ಆದರೆ ಇದಕ್ಕೂ ಮುನ್ನ ಈ ಸಿನಿಮಾ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ಯಾಕಂತೇಳಿದ್ರೆ ನೇರವಾಗಿ ಯಾವ ಸಿನಿಮಾಗಳು ಕೂಡ ಬಿಡುಗಡೆಯಾಗದ ಕಾರಣ ಇಲ್ಲಿ ಅಣ್ಣವರ ಅದೆಷ್ಟೋ ಸಿನಿಮಾಗಳ ಮರುಬಿಡುಗಡೆಗೆ ಇದು ತನ್ನ ಪರದೆಯನ್ನು ನೀಡಿತ್ತು. ಹಾಗೆ ಕೇವಲ ಕನ್ನಡ ಮಾತ್ರವಲ್ಲ, ಹಿಂದಿ ಇಂಗ್ಲಿಷ್ ಸಿನಿಮಾಗಳ ಮರುಬಿಡುಗಡೆಗೂ ತನ್ನ ಪರದೆಯನ್ನು ನೀಡಿದೆ ಹಿಮಾಲಯ. ಕೊನೆ ಕೊನೆಗೆ ಬಿ ಗ್ರೇಡ್ ಚಿತ್ರಗಳನ್ನು ಕೂಡ ಈ ಸಿನಿಮಾ ಪ್ರದರ್ಶಿಸುತ್ತಾ ಬಂತು. ಹಾಗೆ ಕೊನೆಗೆ ಇದು ಕೇವಲ ಬಿ ಗ್ರೇಡ್ ಚಿತ್ರಕ್ಕಷ್ಟೇ ಮೀಸಲಾಯಿತು. ಗಾಂಧಿನಗರದಲ್ಲಿ ಬಿ ಗ್ರೇಡ್ ಅಂದರೆ ವಯಸ್ಕರ ಚಿತ್ರಗಳನ್ನು ಕೂಡ ಪ್ರದರ್ಶನ ಮಾಡಲಾಗ್ತಿತ್ತು. ಒಂದಿಷ್ಟು ಚಿತ್ರಮಂದಿರಗಳಲ್ಲಿ ವಯಸ್ಕರ ಚಿತ್ರಗಳು ಪ್ರದರ್ಶನ ಕಾಣ್ತಾ ಇತ್ತು. ಅದರಲ್ಲಿ ಒಂದು ಹಿಮಾಲಯ ಚಿತ್ರಮಂದಿರ ಕೂಡ ಆಗಿತ್ತು. ಅಷ್ಟೇ ಅಲ್ಲದೆ ಈ ಹಿಮಾಲಯ ಚಿತ್ರಮಂದಿರಕ್ಕೆ ಒಂದು ಪ್ರೇಕ್ಷಕರ ವರ್ಗವೇ ಹುಟ್ಟಿಕೊಂಡಿತ್ತು, ಅದು ಬಿ ಗ್ರೇಡ್ ಚಿತ್ರಗಳನ್ನು ವೀಕ್ಷಿಸೋದಕ್ಕೆ. ಅಷ್ಟೇ ಅಲ್ಲದೆ ಒಂದಿಷ್ಟು ಮಂದಿ ಹೇಳುವ ಪ್ರಕಾರ ಇದು ಧೂಮಪಾನಿಗಳಿಗೆ ಸ್ವರ್ಗವಾಗಿತ್ತಂತೆ. ಅಂದರೆ ಚಿತ್ರಮಂದಿರದೊಳಗಡೆ ಸಿಗರೇಟ್ ಬೀಡಿಯನ್ನು ಸೇದ್ಬೋದು, ಗುಡ್ಕವನ್ನು ಸೇವಿಸಿ ಅಲ್ಲೇ ಉಗುಳಬಹುದು. ನೀವೇ ಇವಾಗ ಕಲ್ಪಿಸಿಕೊಳ್ಳಿ ಚಿತ್ರಮಂದಿರ ಯಾವ ಮಟ್ಟಕ್ಕೆ ಇರಬಹುದು ಅಂತ. ಇನ್ನು 1980 ಈ ಚಿತ್ರಮಂದಿರದಲ್ಲಿ ಒಂದಿಷ್ಟು ಒಳ್ಳೆಯ ಸಿನಿಮಾಗಳು ಪ್ರದರ್ಶನ ಕಾಣ್ತಾ ಇತ್ತು. ಆ ಸಂದರ್ಭದಲ್ಲಿ ಈ ಚಿತ್ರಮಂದಿರದ ಎದುರುಗಡೆ ಇದ್ದಂತಹ ಗೀತ ಚಿತ್ರಮಂದಿರ, ಪ್ರಸ್ತುತ ಗೀತ ಚಿತ್ರಮಂದಿರದ ಹೆಸರು ಕೂಡ ಯಾರಿಗೂ ಗೊತ್ತೇ ಇಲ್ಲ. ಈ ಚಿತ್ರಮಂದಿರದಲ್ಲಿ MGR ಅವರ ತಮಿಳು ಸಿನಿಮಾ ಒಂದು ಬಿಡುಗಡೆಯಾಗಿತ್ತು. ಆದರೆ ಈ ಹಿಮಾಲಯ ಚಿತ್ರಮಂದಿರದಲ್ಲಿ ಪ್ರೇಕ್ಷಕರ ಕೊರತೆ ಉಂಟಾಗಿತ್ತು. ಈ ಸಂದರ್ಭದಲ್ಲಿ ನಮ್ಮ ವಾಟಾಲ್ ನಾಗರಾಜ್ ಅವರು ಮತ್ತು ಕನ್ನಡ ಪರ ಹೋರಾಟಗಾರರು ಗೀತ ಚಿತ್ರಮಂದಿರಕ್ಕೆ ದಾಳಿ ಮಾಡಿ ತಮಿಳು ಚಿತ್ರಮಂದಿರಕ್ಕೆ ನಿಂತಿದ್ದ ಪ್ರೇಕ್ಷಕರಿಗೆ ಬೈದು ಬುದ್ಧಿವಾದವನ್ನು ಹೇಳಿ ಹಿಮಾಲಯ ಚಿತ್ರಮಂದಿರಕ್ಕೆ ಕನ್ನಡ ಸಿನಿಮಾವನ್ನು ನೋಡಲು ಕಳಿಸಿದರು. ಇವೆಲ್ಲ ಆದ ಬಳಿಕ ನಿಮಗೆ ಗಾಂಧಿನಗರದಲ್ಲಿ ಒಂದಿಷ್ಟು ಹೊಸತನದ ಚಿತ್ರಮಂದಿರಗಳು ಹಾಗೆ ಕೆಪಾಸಿಟಿ ಜಾಸ್ತಿ ಉಳ್ಳಂಥ ಚಿತ್ರಮಂದಿರಗಳು ಹುಟ್ಟಿಕೊಂಡಿರೋದು. ಆ ತನಕ ಹಿಮಾಲಯ ಚಿತ್ರಮಂದಿರವೇ ಗಾಂಧಿನಗರದಲ್ಲಿ ಅಬ್ಬರಿಸ್ತಾ ಇತ್ತು.
ಇನ್ನು ಈ ಚಿತ್ರಮಂದಿರದ ಬಗ್ಗೆ ಮತ್ತೊಂದು ಆರೋಪ ಇದೆ. ಅದೇನಂತ ಹೇಳಿದ್ರೆ, ಈ ಚಿತ್ರಮಂದಿರದಲ್ಲಿ 2.5 ಗಂಟೆ ಸಿನಿಮಾವನ್ನು 2 ಗಂಟೆಗೆ ತೋರಿಸಲಾಗುತ್ತೆ ಅಂತ. ಅಂದರೆ ಅದು ರೀಲ್ ಕಟ್ ಮಾಡ್ತಾರೋ ಅಥವಾ ರೀಲ್ನ ಸ್ಪೀಡನ್ನು ಸ್ವಲ್ಪ ಜಾಸ್ತಿ ಇಡ್ತಾರೋ ಗೊತ್ತಿಲ್ಲ. ಇದು ಆ ಚಿತ್ರಮಂದಿರದಲ್ಲಿ ಸಿನಿಮಾವನ್ನು ನೋಡಿದಂತಹ ಪ್ರೇಕ್ಷಕರ ಮಾತು. ಪ್ರೇಕ್ಷಕರಿಗೆ ಒಂದಿಷ್ಟು ಮಾಹಿತಿಯನ್ನು ತಲುಪಿಸೋದಕ್ಕಾಗಿ ನಾವು ಒಂದಿಷ್ಟು ಹಿರಿಯರ, ಒಂದಿಷ್ಟು ಅಣ್ಣವರ ಅಭಿಮಾನಿಗಳಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿದ್ವಿ. ಹಿರಿಯರು ಏನೆಲ್ಲ ಹೇಳಿದಾರೋ ಅದನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸಿದ್ದೀವಿ. ಇನ್ನು ಈ ಹಿಮಾಲಯ ಚಿತ್ರಮಂದಿರ ಎಲ್ಲಿತ್ತು ಅಂತ ನೀವು ಕೇಳೋದಾದರೆ, ಈ ತ್ರಿವೇಣಿ ಚಿತ್ರಮಂದಿರ ಏನು ಇದೆಯಲ್ಲ, ಇದರ ಸರಿಯಾದ ಮುಂಭಾಗದಲ್ಲಿ ಇರೋದೇ ಹಿಮಾಲಯ ಚಿತ್ರಮಂದಿರ. ಆದರೆ ಪ್ರಸ್ತುತ ಹಿಮಾಲಯ ಚಿತ್ರಮಂದಿರ ದರ್ಶಾಯಿಯಾಗಿ ಆ ಜಾಗದಲ್ಲಿ ಹಿಮಾಲಯ ಹೋಟೆಲ್ ತಲೆ ಎತ್ತಿ ನಿಂತಿದೆ. ಈ ಹಿಮಾಲಯ ಹೋಟೆಲನ್ನು ಇವಾಗ ತ್ರಿವೇಣಿ ಚಿತ್ರಮಂದಿರದ ಮುಂಭಾಗದಲ್ಲಿ ನಿಂತರೆ ನೀವು ಕಾಣ್ಬೋದು. ಈ ದೃಶ್ಯಾವಳಿಯಲ್ಲಿ ನೀವು ಏನು ಕಾಣ್ತೀರೋ ಇದೇ ಹಿಮಾಲಯ ಹೋಟೆಲ್, ಹಿಮಾಲಯ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್. ಇದೇ ಜಾಗದಲ್ಲಿ ಮೊದಲು ಇದ್ದಿದ್ದೇ ಹಿಮಾಲಯ ಚಿತ್ರಮಂದಿರ. ಹೀಗೆ ಕಾಲಗರ್ಭದಲ್ಲಿ ಹುದುಗಿದಂಥ ಒಂದಿಷ್ಟು ಚಿತ್ರಮಂದಿರಗಳ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀವಿ, ಅದು ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ. ಆದರೆ ಇದಕ್ಕೂ ಮುನ್ನ ಈ ಸಿನಿಮಾ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ಇದು ಧೂಮಪಾನಿಗಳಿಗೆ ಸ್ವರ್ಗವಾಗಿತ್ತು. ನಮ್ಮ ಅಣ್ಣವರ ರಣಧೀರ ಕಂಠೀರವ ಚಿತ್ರಕ್ಕೆ ಇದೇ ಮುಖ್ಯ ಚಿತ್ರಮಂದಿರ. ಇಲ್ಲಿ ಅಣ್ಣವರ ಅದೆಷ್ಟೋ ಸಿನಿಮಾಗಳ ಮರುಬಿಡುಗಡೆಗೆ ಇದು ತನ್ನ ಪರದೆಯನ್ನು ನೀಡಿತ್ತು. ಹಾಗೆ ಇದು ಕೇವಲ ಬಿ ಗ್ರೇಡ್ ಚಿತ್ರಕ್ಕಷ್ಟೇ ಮೀಸಲಾಯಿತು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.